ಬೇರೆ ರಾಜ್ಯದಲ್ಲಿ ಭಾಳ ದುರಂತ. ಒಂದು ಹೆಣ್ಣುಮಗಳ ಬೆತ್ತಲೆ ಆಗಿದೆಯಲ್ಲ ಇವತ್ತು. ಇದೇ ರಾಹುಲ್ ಗಾಂಧಿ ಉತ್ತರ ಪ್ರದೇಶದಲ್ಲಿ ಇದೇ ರೀತಿ ಒಬ್ಬ ದಲಿತ ಮಹಿಳೆ ಮೇಲೆ ಏನು ದೌರ್ಜನ್ಯ ಆಯ್ತಲ್ಲ, ಬೆತ್ತಲೆ ಮೆರವಣಿಗೆ ಆಯ್ತಲ್ಲ, ಅದರಷ್ಟೇ ಇದೂ ಸಹ ಗಂಭೀರವಾದಂಥದ್ದು. ಯಾವುದನ್ನು ನಾವು ಸಮರ್ಥನೆ ಮಾಡ್ಕೊಳ್ಳಿ, ಉತ್ತರ ಪ್ರದೇಶದಲ್ಲಿ ಆಗಿದ್ದು ಹಂಗೆ ಹಿಂಗೆ ನಾನು ಹೇಳೋದಿಲ್ಲ, ಅದನ್ನು ತಪ್ಪೇ. ಇದನ್ನೂ ಭಾಳ ಗಂಭೀರ ಇದೆ. ಬಹುಶಃ ನಮ್ಮ ಪಕ್ಷದವರು ಗಂಭೀರವಾಗಿ ರಾಜ್ಯದವ್ರು ತೊಗೊಂಡಿರಲಿಲ್ಲ. ನಿನ್ನೆ ಮುಂಜಾನೆ ಬೆಳಿಗ್ಗೆ 6:30 ನಡ್ಡಾ ಅವ್ರು ಫೋನ್ ಬಂದ ಮ್ಯಾಗ ನಮ್ಗೆ 6:00 ಫೋನ್ ಮಾಡ್ಯಾರ ನಮ್ಮ ವಿರೋಧ ಪಕ್ಷ ನಾಯಕರು, ಬರ್ರಿ ಬರ್ರಿ ಎಲ್ಲಿದ್ದೀರಂತೇಳಿ. ಎರಡು ವಿಷಯದಾಗ ನಮ್ಮವ್ರು ಸರಿಯಾಗಿ ಮಾಡಬೇಕಂತೇಳಿ ಮ್ಯಾಗಿನವ್ರು ಆದೇಶ ಇದೆ. ಒಂದು ಬೆಳಗಾವಿಯಲ್ಲಾದಂಥ ಬೆತ್ತಲೆ ಪ್ರಕರಣ, ಇನ್ನೊಂದು ಡಿ ಕೆ ಶಿವಕುಮಾರ್ ಭ್ರಷ್ಟಾಚಾರ. ಇವು ಎರಡರ ಬಗ್ಗೆ ನಮ್ಮವ್ರು ಹೇಳಿದರು, ಉಗ್ರ ಹೋರಾಟ ಮಾಡ್ತೀನಿ ಅಂತ ಜೋಡಿ ಎತ್ತು ಹೇಳಿದ್ದು. ಉಗ್ರನೂ ಮಾಡಲಿಲ್ಲ, ಪಗ್ರನೂ ಮಾಡಲಿಲ್ಲ, ಬರೇ ಖಂಡನೆ, ಉಗ್ರವಾಗಿ ಖಂಡನಿಸ್ಬಿಟ್ರು. ಖಂಡಸದ್ರೆ ಪಂಡಸದ್ರೆ ಏನು ನಡೆದಿಲ್ಲ, ಖಂಡಸರು ಭಾಳ ಆದ್ರೆ ಟ್ವೀಟ್ ಹಾಕಿ ಬಿಡುವುದಲ್ಲ. ಅದಕ್ಕೆ ನಾನು ಅದಕ್ಕೆ ನ್ಯಾಯಾಲಯಕ್ಕೆ ಹೋಗಿದ್ದು, ನಾನು ಹಿಂಗೆ ಬಿಟ್ಕೋತ ಹೋಗಬಾರ್ದು ಅಂತೇಳಿ. ನಿಮ್ಮ ನಾಯಕರು ಸ್ಟ್ರಾಂಗ್ ಆಗ್ಬೇಕಂತೀರಿ? ನಮ್ಮ ನಾಯಕರು ಸ್ಟ್ರಾಂಗ್ ಆಗಬೇಕು ಬಿಡು, ನೀವು ಮಾಧ್ಯಮದವರು ವಿಶ್ಲೇಷಣೆ ಮಾಡಿರಿ, ನಾಯಕ ಕೇಳಬೇಕು. ಈಗ ಒಂದು ಎರಡು ಪತ್ರಿಕೆಯವರು ಬರ್ದಾರಲ್ಲ, ಹೆಂಗೆ ಏನು ಕರ್ನಾಟಕದ ವಿರೋಧ ಪಕ್ಷ ಹೆಂಗೆ ಕೆಲಸ ಮಾಡುತ್ತೆ 10 ದಿವಸ ಅನ್ನೋದು. ನಮ್ಮ ಪ್ರಾಮಾಣಿಕವಾಗಿ ನಾವೆಲ್ಲ ಶಾಸಕರು, ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಶಾಸಕರು ನಾವೆಲ್ಲ ಕೂಡೇ ಎಷ್ಟು ಸಾಧ್ಯತೆ ನಾವು ಮಾಡಿದ್ದೀವಿ. ನಾನೇ 1.5 ತಾಸು ಮಾತಾಡಿದ್ದೀನಿ.